ಶೆಟ್ಟಿ. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಅಂತಂದ್ರೆ, ಇವತ್ತು ನನ್ನ ಪ್ರೀತಿಯ ಹಸ್ಬೆಂಡ್ ಅವರ ಹುಟ್ಟಿದಹಬ್ಬ ಇದೆ. ಸೊ ಅದಕ್ಕಾಗಿ ನಾವು ಹೇಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕಾಗಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನೇ ಆದ್ರೂ ದೇವರ ಆಶೀರ್ವಾದ ಬೇಕಲ್ವಾ, ಅದಕ್ಕೆ ನಾವು ಟೆಂಪಲ್ ಹೊರಟಿದ್ದೀವಿ. ಸೊ ಟೆಂಪಲ್ ಹೋಗಿ ಬನ್ನಿ, ಮಾಡೋದು ಅಂತ ಇನ್ನ ಪ್ಲಾನ್ ಮಾಡಿಲ್ಲ. ಸೊ ಲೆಟ್ಸ್ ಸೀ ಹೇಗಾಗುತ್ತೆ, ಹೇಗೆ ಹ್ಯಾಪಿ ಆಗಿ ಡೇ ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ನಮ್ಮ ಬರ್ಡೇ ಬಾಯ್ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದೇ ಮಾಡ್ಬಿಟ್ಟಿದ್ದೀನಿ. ನಮ್ಮ ಬರ್ಡೇ ಬಾಯ್ ಯಾರ ಅಂತ ತೋರಿಸ್ಲ, ಇವರೇ ನಮ್ಮ ಬರ್ಡೇ ಬಾಯ್ ಮಿಸ್ಟರ್ ರಾಜಶೇಖರ್. ಹ್ಯಾಪಿ ಬರ್ತೀ. ಇವತ್ತು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ಹನುಮ ಜಯಂತಿ ಇತ್ತು, ಹಾಗಾಗಿ ದೇವಸ್ಥಾನ ಫುಲ್ ರಶ್ ಇತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಕ್ಯೂ. ಆಮೇಲೆ ದೇವಸ್ಥಾನನೂ ಅಷ್ಟೇ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಕಡೆನೂ. ನೋಡೋಕ್ಕೇ ಖುಷಿ ಆಗೋದು. ಆ್ಯಂಡ್ ದೇವ್ರನ್ನ ನೋಡೋಕ್ಕೂ ಅಷ್ಟೇ, ತುಂಬ ಚೆಂದ ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು ಮಾತ್ರ. ಆ್ಯಂಡ್ ಇಲ್ಲಿ ದೇವಸ್ಥಾನ ಸ್ಪೆಷಲ್ ಏನು ಅಂತ ಅಂದರೆ, ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲೇ ರಾಮ ಲಕ್ಷ್ಮಣ ಸೀತಾಮಾತೆ ದೇವರಿದೆ. ಸೊ ಈ ದೇವ್ರನ್ನ ಮುಗಿಸ್ಕೊಂಡು ದರ್ಶನ ಮಾಡಿ ಮತ್ತೆ ಹೊರಗಡೆ ಬಂದರೆ ಅಲ್ಲೇ ಶಿವನ್ ಗುಡಿನೂ ಇದೆ. ಸೊ ಇದೆಲ್ಲ ಆದಮೇಲೆ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರಾಮಾಯಣನ ಎಕ್ಸ್ಪ್ಲೇನ್ ಮಾಡೋ ಥರ ನೀಟಾಗಿ ಒಂದು ಸ್ಕಲ್ಪ್ಚರ್ ಮಾಡಿದ್ದಾರೆ. ಲೈಕ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ನೋಡಿದರೆ. ಯಾರಿಗೆ ಬೇಕಾದರೂ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಇದನ್ನು ತೋರಿಸಿ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ತುಂಬ ಚೆನ್ನಾಗಿ ಒಂದು ಇಮ್ಯಾಜಿನೇಷನ್ ಇಟ್ಕೋತಾರೆ ಇದನ್ನು ತೋರಿಸಿದ್ರೆ. ಆ್ಯಂಡ್ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಕೋಲ್ಡ್ ಪ್ರೆಸ್ ಜ್ಯೂಸ್, ಅಲ್ಲೇ ಆನ್ ದಿ ವೇ ಇತ್ತು. ಇಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಸ್ವಲ್ಪ ಆ್ಯಂಡ್ ಸ್ವಲ್ಪ ಅಲ್ಲ, ಐ ಮೀನ್ ತುಂಬ ಹೈಜೀನ್ ಮೇಂಟೈನ್ ಮಾಡಿದರು. ಆ್ಯಂಡ್ ಅವರು ಯಾವುದೇ ಒಂದು ಕೋಲ್ಡ್ ಪ್ರೆಸ್ ಜ್ಯೂಸ್ ಮಾಡಿದ್ರೂ ಅದಕ್ಕೆ ಒಂದು ಸ್ವಲ್ಪನೂ ವಾಟರ್ ಆ್ಯಡ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಶುಗರ್ ಕೂಡ ಆ್ಯಡ್ ಮಾಡ್ತಾ ಇರಲಿಲ್ಲ. ಲೈಕ್ ಫ್ರೂಟ್ಸಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಿರೋ ಅದನ್ನೇ ಸರ್ವ್ ಮಾಡ್ತಾ ಇದ್ರು. ಸೊ ಇಟ್ ಈಸ್ ವೆರಿ ಹೆಲ್ದಿ ಆ್ಯಂಡ್ ಹೈಜೀನ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಇತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೈಟು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಎಲ್ಲ ಚೆನ್ನಾಗಿ ಪಾರ್ಟಿ ಮಾಡಿದ್ವಿ, ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಫ್ರೆಂಡ್ಸ್ ಹೂ ಹ್ಯಾಡ್ ವಿಸಿಟೆಡ್ ಅವರ್ ಹೋಮ್. ಆ್ಯಂಡ್ ಇದ್ರ ನೆಕ್ಸ್ಟು ಆ್ಯಸ್ ಎ ಚಿಕ್ಕಮಗಳೂರು ಹುಡುಗಿ ನಾನು ಕಾಫಿನ ಚಂದು ಅಂತಲೂ ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿಸಿದ್ದೆ. ಸೊ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇರುವಂಥ ರಾಜಶೇಖರಣ್ಣ, ಓ ಸೀರ ಸೀರಲಿ, ಓ ಸೀರು ಸೀರಲಿ, ಬೇಳದ ನಾಡಲಿ, ನಮ್ಮ ಕಾಫಿ ನಾಡಲಿ, ಈ ಬರ್ತಡೆ ರಾಜಶೇಖರಣ ಬರ್ತಡೆ, ಕಾಫಿ ಬರ್ತಡೆ, ನಿಮಗೆ ಒಂದನ್ ಕಾಫಿ ನಾಡು ಚಂದು ಮಾಡೋ, ಇವರಿಗೆ ಒಂದನ್ ಸೀಂಡ್ರಲ್ಲ ಸೀಂಡ್ರಲ್ಲ, ಮಳೆ ಬರ್ತೆ ತಿರ್ಕ ಬಾರೆ ಹಂಬ್ರಲ್ಲ. ಇದೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಆಫೀಸಿಂದ ಬರೋ ಸರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮ ಬಾಲ್ಕನಿಯನ್ನು ಪುಟ್ಟದಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೆ. ನೋಡ್ಬೋದು ನೀವು, ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಅವ್ರನ್ನ ಕರ್ಕೊಂಬಂದೆ ಅವರು ಆಫೀಸಿಂದ ಬಂದ ತಕ್ಷಣ. ಸೊ ಇದನ್ನೆಲ್ಲ ನೋಡಿ ಅವ್ರು ತುಂಬ ಖುಷಿಪಟ್ಟರು, ನನಗೂ ಅವ್ರು ಖುಷಿಪಟ್ಟಿದ್ದು ನೋಡಿ ತುಂಬಾ ಖುಷಿ ಆಯಿತು. ಆಮೇಲೆಲ್ಲ ಕೇಕ್ ಕಟ್ ಮಾಡಿ ನಮ್ಮ ಒಂದು ಡೇನ ಈ ಥರ ಎಲ್ಲ ಸ್ಪೆಂಡ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ದಿಸ್ ಈಸ್ ಅವರ್ ಡೇ, ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಐ ಆಮ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ನೋಡ್ತಿರೋರು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ರೀತಿಯಿಂದ ಹರ್ಷಿತಾ ರಾಜ್ ಶೆಟ್ಟಿ.